ಹಾಯ್ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋನಲ್ಲಿ ಈ ಕ್ರಿಪ್ಟೋಗ್ರಫಿ ಅಂದ್ರೆ ಏನು, ಹಾಗೆ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್ ಅಂದ್ರೆ ಏನು, ಹಾಗೆ ಈ ಕ್ರಿಪ್ಟೋಗ್ರಫಿಯಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ, ಹಾಗೆ ಇದರ ಬೆನಿಫಿಟ್ಸ್ ಏನು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಕ್ರಿಪ್ಟೋಗ್ರಫಿಯಲ್ಲಿ ಒಂದು ಟೈಪ್ ಆದ ಪ್ರೈವೇಟ್ ಕೀ ಎನ್ಕ್ರಿಪ್ಷನ್, ಹಾಗೆ ಇದನ್ನು ನಾವು ಸಿಮೆಟ್ರಿಕ್ ಕೀ ಎನ್ಕ್ರಿಪ್ಷನ್ ಸಹ ಎನ್ನುತ್ತೀವಿ. ಈ ಪ್ರೈವೇಟ್ ಕೀ ಎನ್ಕ್ರಿಪ್ಷನ್ ಅನ್ನೋದು ಡೇಟಾ ಎನ್ಕ್ರಿಪ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಕೀ ಅನ್ನೋದು ಸೆಂಡರ್ ಹಾಗೆ ರಿಸೀವರ್ಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ನಾವು ಡೇಟಾ ಎನ್ಕ್ರಿಪ್ಷನ್ ಹಾಗೆ ಡಿಕ್ರಿಪ್ಷನ್ ಮಾಡೋದಕ್ಕೆ ಒಂದೇ ಕೀನ ಯೂಸ್ ಮಾಡ್ತೀವಿ. ಅದಕ್ಕೆ ಈ ಪ್ರೈವೇಟ್ ಕೀನ ಸಿಮೆಟ್ರಿಕ್ ಕೀ ಎಂದು ಕರಿತೀವಿ. ಒಂದು ಎಕ್ಸಾಂಪಲ್ ಮುಖಾಂತರ ಇದನ್ನ ಇನ್ನ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ 2 ಪರ್ಸನ್ ಇದ್ದಾರೆ, ಒಬ್ಬರು ಟಾಮ್ ಹಾಗೆ ಇನ್ನೊಬ್ರು ಮೇರಿ. ಈಗ ಟಾಮ್ ಮೇರಿಗೆ ಒಂದು ಮೆಸೇಜ್ ಮಾಡಬೇಕು, ಅವನಿಗೆ ಈ ಮೆಸೇಜ್ ಯಾರು ನೋಡಬಾರ್ದು. ಸೊ ಟಾಮ್ ಮೆಸೇಜ್ ನ ಎನ್ಕ್ರಿಪ್ಟ್ ಮಾಡಿ ಇಂಟರ್ನೆಟ್ ಮುಖಾಂತರ ಮೇರಿಗೆ ಕಳುಹಿಸ್ತಾನೆ. ಇಲ್ಲಿ ಒಂದೇ ಕೀನ ಎನ್ಕ್ರಿಪ್ಷನ್ ಹಾಗೆ ಡಿಕ್ರಿಪ್ಷನ್ ಮಾಡೋದಕ್ಕೆ ಯೂಸ್ ಮಾಡುತ್ತಿದ್ದಾರೆ. ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಟಾಮ್ ಮೆಸೇಜ್ ನ ಅವನ ಹತ್ತಿರ ಇರುವ ಪ್ರೈವೇಟ್ ಕೀ ಯೂಸ್ ಮಾಡಿಕೊಂಡು ಎನ್ಕ್ರಿಪ್ಟ್ ಮಾಡುತ್ತಾನೆ. ಈಗ ಅವನ ಮೆಸೇಜ್ ಅನ್ನೋದು ಎನ್ಕ್ರಿಪ್ಟ್ ಆಗಿದೆ. ಎನ್ಕ್ರಿಪ್ಟ್ ಆಗಿರುವ ಡೇಟಾನ ನಾವು ಸೈಫರ್ ಟೆಕ್ಸ್ಟ್ ಇಲ್ಲ ಸ್ಕ್ರಂಬಲ್ ಡೇಟಾ ಎನ್ನುತ್ತೀವಿ. ಇದನ್ನ ಯಾರು ಸಹ ನೋಡೋಕ್ಕಾಗಲ್ಲ, ಅಕಸ್ಮಾತ್ ನೋಡಿದರೂ ಸಹ ಆ ಡೇಟಾ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. ನೆಟ್ವರ್ಕ್ ನಿಂದ ಆ ಸೈಫರ್ ಟೆಕ್ಸ್ಟ್ ಮೇರಿಗೆ ಸೇರುತ್ತೆ. ಈಗ ಮೇರಿ ಹತ್ರ ಇರುವ ಸೇಮ್ ಕೀ ಯೂಸ್ ಮಾಡಿಕೊಂಡು ಆ ಸೈಫರ್ ಟೆಕ್ಸ್ಟ್ ನ ಡಿಕ್ರಿಪ್ಟ್ ಮಾಡಿ ಆ ಒರಿಜಿನಲ್ ಡೇಟಾ ಅನ್ನೋದು ಮೇರಿಗೆ ಡಿಸ್ಪ್ಲೇ ಆಗುತ್ತೆ. ಈ ಪ್ರೈವೇಟ್ ಕೀ ಎನ್ಕ್ರಿಪ್ಷನ್ ಅನ್ನೋದು ನಮ್ಗೆ 2 ಮೆಥಡ್ಸ್ ಅಲ್ಲಿ ಬರುತ್ತೆ. ಒಂದು ಸ್ಟ್ರೀಮ್ ಸೈಫರ್, ಹಾಗೆ ಎರಡನೇದು ಬ್ಲಾಕ್ ಸೈಫರ್. ಈ ಸ್ಟ್ರೀಮ್ ಸೈಫರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇದು ಒಂದೊಂದೇ ಬಿಟ್ ನೇ ಎನ್ಕ್ರಿಪ್ಟ್ ಮಾಡುತ್ತಾ ಹೋಗುತ್ತೆ. ಈ ಮಾಡರ್ನ್ ಕ್ರಿಪ್ಟೋಗ್ರಫಿ ಟೆಕ್ನಾಲಜಿಯಲ್ಲಿ ನಾವು ಈ ಮೆಥಡ್ ನ ನಾವು ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಈ ಸ್ಟ್ರೀಮ್ ಸೈಫರ್ ನಲ್ಲಿ RC4 ರಿವಿಸ್ಟ್ ಸೈಫರ್ 4 ಅಲ್ಗೋರಿದಮ್ ನ ತುಂಬಾ ಯೂಸ್ ಮಾಡ್ತೀವಿ. ಸಾಫ್ಟ್ವೇರ್ ನಲ್ಲಿ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಎರಡನೇದು ಬಂದ್ಬಿಟ್ಟು ಬ್ಲಾಕ್ ಸೈಫರ್, ಇದು ಒಂದು ಅಲ್ಗೋರಿದಮ್. ಈ ಬ್ಲಾಕ್ ಸೈಫರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಈ ಬಿಟ್ಸ್ ನ ಒಂದು ಪರ್ಟಿಕ್ಯುಲರ್ ಲೆಂತ್ ನಲ್ಲಿ ಗ್ರೂಪ್ ಮಾಡುತ್ತೆ, ಅದನ್ನೇ ನಾವು ಬ್ಲಾಕ್ಸ್ ಎನ್ತೀವಿ. ಸೊ ಇಲ್ಲಿ ಎನ್ಕ್ರಿಪ್ಷನ್ ಅನ್ನೋದು ಬ್ಲಾಕ್ ಬೈ ಬ್ಲಾಕ್ ಆಗುತ್ತೆ, ಬಿಟ್ ಬೈ ಬಿಟ್ ಅಲ್ಲ. ಗ್ರೂಪ್ ಆಗಿ ಎಂಟರ್ ಆಗುತ್ತೆ, ಹಾಗೆ ಗ್ರೂಪ್ ಆಗಿ ಎನ್ಕ್ರಿಪ್ಟ್ ಆಗಿ ಹೊರಗೆ ಬರುತ್ತೆ. ಇದರಿಂದ ಎನ್ಕ್ರಿಪ್ಷನ್ ಸ್ಪೀಡ್ ಅನ್ನೋದು ಹೆಚ್ಚಿರುತ್ತೆ. ಯೂಶುವಲಿ ಈ ಬ್ಲಾಕ್ ಸೈಜ್ ಬಂದ್ಬಿಟ್ಟು 64 ಬಿಟ್, 128 ಬಿಟ್, ಇಲ್ಲ 256 ಬಿಟ್ ಸೈಜ್ ಇರುತ್ತೆ. ಬ್ಲಾಕ್ ಸೈಫರ್ ನಲ್ಲಿ ಮೋಸ್ಟ್ ಪಾಪ್ಯುಲರ್ ಹಾಗೆ ಯೂಸ್ಫುಲ್ ಅಲ್ಗೋರಿದಮ್ ಬಂದ್ಬಿಟ್ಟು DES, IDEA ಅಂಡ್ RC5 ಅಂಡ್ AES ಬಂದ್ಬಿಟ್ಟು ಮೋಸ್ಟ್ ಪಾಪ್ಯುಲರ್ ಅಲ್ಗೋರಿದಮ್ಸ್. ಫೈನಲಿ ಈ ಪ್ರೈವೇಟ್ ಕೀ ಎನ್ಕ್ರಿಪ್ಷನ್ ಅನ್ನೋದು ಸಿಂಪಲ್ ಎನ್ಕ್ರಿಪ್ಷನ್ ಮೆಥಡ್, ಬಿಕಾಸ್ ಸೆಂಡರ್ ಹಾಗೆ ರಿಸೀವರ್ ಸೇಮ್ ಒಂದೇ ಕೀನ ಯೂಸ್ ಮಾಡುತ್ತಾರೆ. ಇದನ್ನ ಯೂಸ್ ಮಾಡೋದು ತುಂಬಾ ಈಸಿ. ಯಾವುದೇ ಟೆಕ್ನಾಲಜಿ ತಗೊಂಡ್ರೂ ಅದರಲ್ಲಿ ಡ್ರಾಬ್ಯಾಕ್ಸ್ ಅನ್ನೋದು ಇರೋದು ಕಾಮನ್. ಇದರಲ್ಲಿ ದೊಡ್ಡ ಪ್ರಾಬ್ಲಮ್ ಬಂದು ರಿಸೀವರ್ಗೆ ಡೇಟಾ ಬರಬೇಕು ಅಂದ್ರೆ ಸೆಂಡರ್ ನಿಂದ ಪ್ರೈವೇಟ್ ಕೀ ಅನ್ನೋದು ಇಸ್ಕೊಂಡಿರ್ಬೇಕು. ಹಾಗೆ ಸೆಂಡರ್ಗೆ ರಿಸೀವರ್ ಯಾರು ಅಂತ ಗೊತ್ತಿರಬೇಕು. ಯಾಕೆಂದರೆ ಯಾರಿಗಾದರೂ ಈ ಪ್ರೈವೇಟ್ ಕೀ ಸಿಕ್ಕಿದರೆ ಅವರು ಈಸಿಯಾಗಿ ಎನ್ಕ್ರಿಪ್ಟ್ ಆಗಿರುವ ಡೇಟಾನ ಡಿಕ್ರಿಪ್ಟ್ ಮಾಡಬಹುದು ಈ ಕೀ ಯೂಸ್ ಮಾಡಿಕೊಂಡು. ಹಾಗೆ ಈ ಪ್ರೈವೇಟ್ ಕೀನ 2-way ಕಮ್ಯುನಿಕೇಶನ್ ನಲ್ಲಿ ಯೂಸ್ ಮಾಡಿದರೆ ಎರಡೂ ಕಡೆ ಇನ್ಫಾರ್ಮೇಶನ್ ಲೀಕ್ ಆಗೋ ಸಾಧ್ಯತೆ ಇದೆ. ಓಕೆ, ಈ ತರಹದ ಪ್ರಾಬ್ಲಮ್ಸ್ ನ ಓವರ್ಕಮ್ ಮಾಡಿ ಆಲ್ಟರ್ನೇಟಿವ್ ಆಗಿ ಬಂದಿರುವ ಮೆಥಡ್ ಪಬ್ಲಿಕ್ ಕೀ ಎನ್ಕ್ರಿಪ್ಷನ್, ಅಂದ್ರೆ ಅಸಿಮೆಟ್ರಿಕ್ ಕೀ ಎನ್ಕ್ರಿಪ್ಷನ್. ಇದೆ ಡಿಫ್ರೆಂಟ್ ಮೆಥಡಾಲಜಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮುಂದೆ ಬರೋ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.